ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ಎಂಟರ ಒಂದು ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ಬೇಗನೆ ನೋಟಿಫಿಕೇಷನ್ ಬರುತ್ತೆ ಎಸ್ ಫ್ರೆಂಡ್ ಸ್ಟಾರ್ಟ್ ಮಾಡೋಣ ಒಳ್ಳೆಯ ಜೋಶ್ ಒಂದಿಗೆ ನೋಡಿರಿ ಮೊದಲೇ ಪ್ರಶ್ನೆ ಏನು ಕೇಳಿದ್ರಪ್ಪ ಆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಸಾಹಿತ್ಯ ವಿಭಾಗದಲ್ಲಿ ನೋಬಲ್ ಪ್ರಶಸ್ತಿ ಯಾರಿಗೆ ಸಂದಿದೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸರ್ ಅಂತ ಕೇಳಿದ ಕರೆ ದ್ಯಾಟ್ ಮೊದಲನೇ ಆಪ್ಷನ್ನು ಅಬ್ದುಲ್ ರಜಾ ಗುನಾರ್ ಅಂತಕ್ಕಂಥ ವ್ಯಕ್ತಿಗೆ ಏನು ಕೊಡಿದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ನೋಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಆದುದರಿಂದಾಗಿ ನಾನು ಏನು ಮಾಡಿದೆ ಇದರ ಮೇಲೆ ಇರತಕ್ಕಂಥ ಪ್ರಶ್ನೆಯನ್ನು ಫ್ರೇಮ್ ಮಾಡಿದ್ದೆ ನೋಡಿ ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ ಕಾಣಿಸ್ಕೊಂಡಿದೆ ಅಬ್ದುಲ್ ರಜಾ ಗುನಾರ್ಗೆ ಸಾಹಿತ್ಯ ನೋಬೆಲ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದರ ಸ ಸಾಲಿನ ಸಾಹಿತ್ಯ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅಬ್ದುಲ್ ರಜಾ ಇವರು ಮೂಲತವಾಗಿ ಯಾವ ದೇಶದವರು ತಂಜಾನಿಯಾ ಮೂಲದವರು ನೋಡಿರಿ ಯಾವ್ದು ಮೂಲದವ್ರಿ ತಂಜಾನಿಯಾ ಮೂಲದ ಒಂದು ಸಾಹಿತ್ಯ ಆಗಿದ್ದು ಈ ಥರ ಒಂದು ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಐದನೇ ಆಫ್ರಿಕನ್ ಸಾಹಿತಿಯಾಗಿದ್ದಾರೆ ಐದನೇ ಆಫ್ರಿಕನ್ ಸಾಹಿತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಯಾರೆ ಅಬ್ದುಲ್ ರಜಾಕ್ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಇರಬೇಕು ಮತ್ತು ಅಬ್ದುಲ್ ರಜಾಕ್ ಅಂದ ತಕ್ಷಣ ಇತಿಹಾಸದಲ್ಲಿ ಬರ್ತಕ್ಕಂಥ ಅಬ್ದುಲ್ ರಜಾಕ್ ಅಲ್ಲ ಇವ್ರ ಹೆಸರು ಬೇರೆ ಇದೆ ನೋಡಿಲಿ ಅಬ್ದುಲ್ ರಜಾ ಗುನಾರ್ ಅಂತಕ್ಕಂಥ ವ್ಯಕ್ತಿ ಇಷ್ಟು ನಮ್ಮ ತಲೆ ಬೇಕು ಮತ್ತು ನಮ್ಮ ಎಕ್ಸಾಮಲ್ಲಿ ಏನೇನು ಕೇಳಬಹುದು ಅನ್ನೋದ್ರ ಕುರಿತು ನಾವು ಡಿಸ್ಕಷನ್ ಮಾಡೋಣ ಇದಕ್ಕಿಂತ ಮುಂಚಿತವಾಗಿ ನಾನು ಎಲ್ಲ ಕೂಡ ಡಿಸ್ಕಷನ್ ಮಾಡಿದ್ದೆ ನಿಮಗೆ ನೋಬೆಲ್ ಪ್ರಶಸ್ತಿ ಹಿನ್ನೆಲೆ ಕುರಿತು ಡಿಸ್ಕಷನ್ ಮಾಡಿದ್ವಿ ಕೆಮಿಸ್ಟ್ರಿ ಇವಾಗ ಡಿಸ್ಕಷನ್ ಮಾಡಿದ್ವಿ ಫಿಸಿಕ್ಸ್ ಇವಾಗ ಡಿಸ್ಕಷನ್ ಮಾಡಿದ್ವಿ ಇವಾಗ ಏನು ಮಾಡ್ತಾ ಇದೀವಿ ಸಾಹಿತ್ಯ ವಿಭಾಗವನ್ನು ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಡಿಸ್ಕಷನ್ ಮಾಡಿ ಒಂಚೂರು ಇವ್ರ ಬಗ್ಗೆ ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅಬ್ದುಲ್ ರಜಾ ಗುನಾರ್ ಅಂತಕ್ಕಂಥ ವ್ಯಕ್ತಿ ಇವರು ಒಬ್ಬರು ಕಾದಂಬರಿಗಾರಾಗಿದ್ದು ಇವರು ಸಾಹಿತ್ಯಗಾರರಾಗಿದ್ದು ಇವರು ಬರೀರ್ತಕ್ಕಂಥ ಪ್ರಮುಖ ಕಾದಂಬರಿಗಳು ಯಾವ ಸರ್ ಅಂತ ಕೇಳಿದಕ್ರೆ ಮೂರು ಕಾದಂಬರಿ ಫ್ರೆಂಡ್ಸ್ ಒಂದು ಪ್ಯಾರಡೈಸ್ ಅಂತಕ್ಕಂಥದ್ದು ಇನ್ನೊಂದು ಬೈ ದಿ ಸಿ ಅಂತಕ್ಕಂಥದ್ದು ಇನ್ನೊಂದು ಡೆಸರ್ಸನ್ ಅಂತಕ್ಕಂಥದ್ದು ಕಾದಂಬರಿ ಒಟ್ಟಾರೆಯಾಗಿ ಮೂರು ಕಾದಂಬರಿಗಳು ಪ್ರಸಿದ್ಧ ಕಾದಂಬರಿ ಬರೀರ್ತಕ್ಕಂಥ ವ್ಯಕ್ತಿ ಅಜೋ ಅಬ್ದುಲ್ ರಜಾ ಗುನಾರ್ ಅಂತಕ್ಕಂಥ ವ್ಯಕ್ತಿ ಈ ಕಾದಂಬರಿಗಳಲ್ಲಿ ಏನು ವಿಶ್ಲೇಷಣೆ ಮಾಡಲಾಗಿದೆ ಅಂದರೆ ಗಲ್ಪ ರಾಷ್ಟ್ರಗಳಲ್ಲಿನ ವಸಾತುಶಾಹಿ ಪರಿಣಾಮಗಳು ಅಲ್ಲಿನ ಸಂಸ್ಕೃತಿ ಏಷ್ಯಾ ಆಫ್ರಿಕಾ ಖಂಡಗಳ ನಡುವಿನ ದೇಶಗಳಲ್ಲಿನ ವಲಸಿಗರ ಭವಿಷ್ಯದ ಕುರಿತಾದ ಸಹಾನುಭೂತಿ ರಾಜಿ ಇಲ್ಲದ ನಿಲುವುಗಳು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅದರ ಅರ್ಥ ಗಲ್ಫ್ ರಾಷ್ಟ್ರಗಳನ್ನು ಇಂಪೆರಲಿಸ್ಟ್ ಇಂಪ್ಯಾಕ್ಟ್ ವಸಾಹತು ಛಾಯೆಯ ಪರಿಣಾಮಗಳು ಏನಾಗಿದ್ದವು ಅಲ್ಲಿನ ಸಂಸ್ಕೃತಿ ಹೇಗಿದೆ ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತು ಏಷ್ಯಾ ಮತ್ತು ಆಫ್ರಿಕಾ ಮಧ್ಯದಲ್ಲಿ ವಲಸಿಗರೇನಿದ್ರಲ್ಲ ಅವ್ರದ್ದು ಒಂದು ಸಿಚುವೇಶನ್ ಏನಿದೆ ಏನವ್ರ ಪರಿಸ್ಥಿತಿ ಅಂತಕ್ಕಂಥದ್ರ ಕುರಿತು ಸಹವಿಸ್ತಾರವಾಗಿ ಈ ಕಾದಂಬರಿಗಳಲ್ಲಿ ಬರೆದಿದ್ದಾರೆ ಯಾರೇ ಅಬ್ದುಲ್ ರಜಾ ಗುನಾರ್ ಅಂತಕ್ಕಂಥ ವ್ಯಕ್ತಿ ಆದ್ದರಿಂದ ಅವರು ಎರಡು ಸಾವಿರದ ಇಪ್ಪತ್ತೊಂದರ ನೊಬೆಲ್ ಪ್ರಶಸ್ತಿಯನ್ನು ಸಿಕ್ಕಿದೆ ಅಂತಕ್ಕಂಥದ್ದು ಸ್ಮಾಲ್ ಪೀಸ್ ಆಫ್ ಇನ್ಫಾರ್ಮೇಷನ್ಸ್ ಹೌ ಟು ಬಿ ರಿಮೆಂಬರ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ನೋಡಿರಿ ಮೂರು ಕೃತಿಗಳು ಕೂಡ ತಲೆಲಿಟ್ಕೋಬೇಕು ಒಂದು ಬಾರಿ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳಿಬಿಡ್ತಾರೆ ಪ್ಯಾರಾಡೈಸ್ ಅಂತಕ್ಕಂಥದ್ದು ಯಾರು ಕೃತಿ ಅಂತೇಳಿ ಪ್ಯಾರಡೈಸ್ ಜಾರಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಸೊ ದಟ್ ಆದ್ದರಿಂದ ಈ ಮೂರೂ ಒಂದು ಕಾದಂಬರಿಗಳು ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಯಬೇಕು ಇನ್ನು ಸುಮಾರು ಜನ ನೋಡಿರಿ ಹೊಸಬರಿದ್ದಾರೆ ಹೊಸಬರ ಜನ ಉಳಿಯೋಣ ವೀಕ್ಷಣೆ ಇದ್ದಾರೆ ಅವರಿಗೆ ನೋಟ್ಸ್ ಬಗ್ಗೆ ಗೊತ್ತಿಲ್ಲ ನಮ್ಮ ಮ್ಯಾಗ್ಝಿನ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಆದ್ದರಿಂದ ವಿತಿನ್ ಎ ಒನ್ ಮಿನಿಟ್ಸ್ ಐ ವಿಲ್ ಕಂಪ್ಲೀಟ್ ದಿಸ್ ಇನ್ಫಾರ್ಮೇಷನ್ ನೋಡಿರಿ ಈ ಪ್ರತಿ ಒಂದು ಸ್ಲೈಡಲ್ಲಿ ನಂಬರ್ ಕೊಟ್ಟಿವಿ ಈ ಸ್ಲೈಡಿಗೆ ಕರೆ ಮಾಡಿಬಿಟ್ಟು ಅಥವಾ ನೀವು ಪೇ ಮಾಡಿರೋದನ್ನು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ನೀವು ನೋಟ್ಸನ್ನು ಪಡ್ಕೋಬೋದು ಹೇಗೆ ಪೇ ಮಾಡಿದೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ನೀವು ಪೇ ಮಾಡಿಬಿಟ್ಟು ಈ ನಂಬರಿಗೆ ನೀವೇನು ಮಾಡಬೇಕು ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು ಇದಕ್ಕೆ ನಿಮಗೆ ಹದಿನೈದು ದಿವಸದ ಒಂದು ಪಿ ಡಿ ಎಫ್ಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಅಷ್ಟ್ರೀ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಪ್ರತಿ ಮಂತಲ್ಲಿ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟೂ ಇರುತ್ತೆ ಪಾರ್ಟ್ ಒನ್ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕರೆಗೆ ಪಾರ್ಟ್ ಟು ಹದಿನಾರನೇ ತಾರೀಕರಿಂದ ಮೂವತ್ತು ಅಥವಾ ಮೂವತ್ತೊಂದನೇ ತಾರೀಕು ಇರುತ್ತೆ ನೀವು ಪೇ ಮಾಡಿದರೆ ನಾವು ಎಲ್ಲವೇನ ಕಟ್ತೀವಿ ನೀವು ಪಿ ಡಿ ಎಫ್ಸನ್ನು ಟೆಲಿಗ್ರಾಮ್ ಅಥವಾ ವ್ಯಾಟ್ಸಪ್ಪಲ್ಲೇ ಕಳಿಸ್ಕೊಡ್ತೀವಿ ನಮಗೆ ನೋಡಿ ನಮ್ಮ ಒಂದು ಮ್ಯಾಗ್ಜಿನ್ದ ಒಂದು ವಿಶೇಷತೆ ಅಂದ್ರೆ ಇಲ್ಲಿ ಯಾವ ಥರ ಬರೆದಿದ್ದೀವಿ ಅದೇ ಥರ ಸಿಂಪಲ್ ಆಗಿದೆ ಆರಾಮಾಗಿ ನೀವೇನು ಮಾಡ್ಬೋದು ವಿತಿನ್ ಎ ಟು ಅವರ್ ಅಥವಾ ಒನ್ ಅವರಲ್ಲೇ ನೀವು ನಮ್ಮ ವಿಡಿಯೋನ ನೋಡಿದರೆ ಒನ್ ಅವರಲ್ಲೇ ನೀವು ಮ್ಯಾಗ್ಝಿನನ್ನು ಓದಿ ಮುಗಿಸ್ಬೋದು ಒಂದು ಬಾರಿ ನಿಮಗೇನಾಗುತ್ತೆ ರಿವಿಷನ್ ಆಗುತ್ತೆ ಸೊ ನೀವನ್ನು ಪಡ್ಕೋಬೇಕಾದ್ರೆ ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ ನಂಬರ್ಗೆ ನೀವು ಪೇ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ಅಥವಾ ಕರೆ ಮಾಡಿಬಿಟ್ಟು ಇನ್ಫಾರ್ಮೇಷನನ್ನು ಪಡ್ಕೋಬೋದು ಮತ್ತು ನೀವು ನೋಟ್ಸನ್ನು ಕೂಡ ಪಡ್ಕೋಬೋದು ಅಂತ ಹೇಳುತ್ತಾ ಮುಂದಿನ ಒಂದು ನ್ಯೂಸನ್ನು ಡಿಸ್ಕಷನ್ ಮಾಡೋಣ ನೋಡಿರಿ ಮುಂದಿನ ನ್ಯೂಸ್ ನೋಡಿರಿ ಭಾಳ ಇಂಪಾರ್ಟೆಂಟು ಆಲ್ರೆಡಿ ಇದನ್ನು ನಾನು ಡಿಸ್ಕಷನ್ನು ಕೂಡ ಮಾಡಿದ್ದೀನಿ ನೋಡಿರಿ ಏನಂತ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರೆ ಭಾರತೀಯ ವಾಯುಪಡೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸರ್ ನಮಗೆಲ್ಲರಿಗೂ ಗೊತ್ತಿದೆ ಸರ್ ಈಗಾಗಲೇ ನೀವು ಡಿಸ್ಕಷನ್ ಮಾಡಿದಿರಿ ಇದನ್ನು ಹೇಳಿದಿರಿ ಸರ್ ಅಂತ ಹೇಳ್ತೀರಲ್ವಾ ಎಸ್ ಫ್ರೆಂಡ್ಸ್ ನೋಡಿರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಮೊದಲನೇ ಆಪ್ಷನ್ನು ಅಕ್ಟೋಬರ್ ಎಂಟರಂದು ನಾವೇನು ಮಾಡ್ತೀವಿ ವಿಶ್ವ ವ್ಯಾ ಭಾರತೀಯ ವಾಯುಪಡೆ ದಿನವನ್ನು ಆಗೇನು ಮಾಡ್ತಾ ಇದ್ದೀವಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್ ನೋಡಿರಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಭಾರತೀಯ ವಾಯುಪಡೆಯ ದಿನ ಇವತ್ತೇನು ಸೆಲೆಬ್ರೇಟ್ ಮಾಡ್ತೀವಲ್ಲ ವಾಯುಪಡೆಯ ದಿನವಾಗಿದ್ದು ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಭಾರತ ಒಂದು ಸೈನ್ಯದಲ್ಲಿ ಮೂರು ಒಂದು ಭೂ ಸೈನ್ಯ ಇನ್ನೊಂದು ವಾಯುಸೇನೆ ಇನ್ನೊಂದು ನೌಕಾಸೇನೆ ಇವುಗಳ ಮುಖ್ಯಸ್ಥರನ್ನು ಏನಂತ ಕರಿತೀವಿ ಯಾವಾಗ ಈ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ ಸುಪ್ರೀಂ ಕಮಾಂಡರ್ ಯಾರು ಪ್ರಸ್ತುತ ಯಾರಿದ್ದಾರೆ ಅದನ್ನೆಲ್ಲ ಕೂಡ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೇನು ಮಾಡಿದ್ದೆ ಡಿಸ್ಕಷನ್ ಮಾಡಿದ್ದೆ ಟು ಸೋ ದ್ಯಾಟ್ ಟುಡೇಸ್ ವಿಡಿಯೋಸ್ ವಿ ಆರ್ ರಿಸ್ಟ್ರಿಕ್ಟಿಂಗ್ ಓನ್ಲಿ ಟು ದಿ ವಾಯುಪಡೆ ಈ ಒಂದು ವಾಯುಪಡೆ ಕುರಿತು ಮಾತ್ರ ನಾವೇನು ಮಾಡೋಣ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋದಕ್ಕೆ ನಮಗೆ ಗೊತ್ತಾಯಿತು ಸರ್ ಭಾರತೀಯ ವಾಯುಪಡೆ ನಾವು ಅಕ್ಟೋಬರ್ ಎಂಟರಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದಿರಿ ಸರ್ ಇದು ಪಾಯಿಂಟು ನಮ್ಮ ತಲೆಯಲ್ಲಿ ಪ್ರಿಂಟ್ ನೋಡ್ದಂಗೆ ಸರ್ ಯಾಕಂದರೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳೋ ಇದೆ ಸರ್ ಅಲ್ವಾ ಎಸ್ ನೋಡಿ ಹಾಗಾದರೆ ಅಕ್ಟೋಬರ್ ಎಂಟರಂದೇ ಯಾಕೆ ಮಾಡ್ತೀವಿ ಸರ್ ಅಂತ ಕೇಳಿದಾಗ ನೋಡಿರಿ ಇದಕ್ಕೊಂದು ಉತ್ತರ ಇದೆ ಇದಕ್ಕೆ ಹಿನ್ನೆಲೆ ಇದೆ ಏನಂದರೆ ಭಾರತೀಯ ವಾಯುಪಡೆಯನ್ನು ಅಧಿಕೃತವಾಗಿ ಅಕ್ಟೋಬರ್ ಎಂಟು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಏನಾಯ್ತು ರೀ ಆಯಿತು ಅವತ್ತು ಅಕ್ಟೋಬರ್ ಎಂಟು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಭಾರತ ಒಂದು ಸ್ವತಂತ್ರವಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ವಾಯುಪಡೆ ಅನ್ನೋದನ್ನು ಏನಾಯ್ತು ರೀ ಜಾರಿಗೆ ಬಂದದ್ದು ಎರಡು ಸಾವಿರದ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಅವಾಗ ಬ್ರಿಟಿಷರ ಕಾಲದಲ್ಲಿ ಇದ್ದಾಗ ಈ ವಾಯುಪಡೆ ಸೃಷ್ಟಿಯಾಯಿತು ಆ ದಿನದ ಒಂದು ಸವಿನೆನಪಿಗಾಗಿ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ವಾಯುಪಡೆಯ ದಿನವನ್ನು ಅಕ್ಟೋಬರ್ ಎಂಟರಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು ಇನ್ನು ವಾಯುಪಡೆಯ ಸುಪ್ರೀಂ ಕಮಾಂಡ್ ಇನ್ ಚೀಫ್ ರಾಷ್ಟ್ರಪತಿ ಆಗಿರ್ತಾರೆ ನೋಡಿರಿ ಭಾಳ ಇಂಪಾರ್ಟೆಂಟು ಸುಪ್ರೀಂ ಕಮಾಂಡ್ ಇನ್ ಚೀಫ್ ಅಂತ ಕೇಳೋದಕ್ಕರ ರಾಷ್ಟ್ರಪತಿ ಅರ್ಥ ಆಯ್ತಾ ಇನ್ನು ಮೂರು ಮಾ ಪಡೆಗಳ ಮಹಾದಂಡ ನಾಯಕರು ಕೂಡ ರೀ ರಾಷ್ಟ್ರಪತಿ ಆಗಿರ್ತಾರೆ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದರೆ ತಲೆ ಲಡ್ಕೋಬೇಕು ಮೂರು ಪಡೆಗಳ ದಂಡ ನಾಯಕರು ರಾಷ್ಟ್ರಪತಿ ಆಗಿರ್ತಾರೆ ಇನ್ನು ಮೂರು ಪಡೆಗಳನ್ನು ಕೋಆರ್ಡಿನೇಟ್ ಮಾಡೋಗೋಸ್ಕರ ಒಂದಕ್ಕೊಂದಕ್ಕರ ಮಧ್ಯದಲ್ಲಿ ಸಹಕಾರವನ್ನು ಬೆಳೆಸೋಗೋಸ್ಕರ ಒಂದು ಇನ್ನೊಂದು ಪೋಸ್ಟನ್ನು ಕ್ರಿಯೇಟ್ ಮಾಡಿದೀವಿ ಆ ಪೋಸ್ಟ್ ಯಾವುದು ಸರ್ ಅಂತ ಕೇಳಿದ್ರೆ ಅದು ಸಿ ಡಿ ಎಸ್ ಪೋರ್ಟ್ ಯಾವುದೇ ಸಿ ಡಿ ಎಸ್ ಪೋಸ್ಟ್ ಸಿ ಡಿ ಎಸ್ ಪೋಸ್ಟ್ ಸಿ ಡಿ ಎಸ್ ಅಂದರೆ ಥರ ಕಂಬೈಂಡ್ ಡಿಫೆನ್ಸ್ ಸ್ಟಾಪ್ ಅಂತ ಹೇಳ್ತೀವಿ ಕಂಬೈನ್ ಡಿಫೆನ್ಸ್ ಸ್ಟಾಪ್ ಅಂತಕ್ಕಂಥದ್ದು ರೀಸೆಂಟಾಗಿ ಒಂದು ಸೃಷ್ಟಿಯಾಗಿರ್ತಕ್ಕಂಥ ಪೋಸ್ಟ್ ಇದು ತಲೆ ಇಟ್ಟು ಹಾಗಾದರೆ ಸರ್ ವಾಯುಪಡೆ ಬೇಗ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸುಪ್ರೀಂ ಕಮಾಂಡ್ ಇನ್ ಚೀಫ್ ಅಂದರೆ ನಾವು ರಾಷ್ಟ್ರಪತಿ ಅಂತ ಹೇಳಿದ್ರಿ ಸರ್ ಹಾಗಾದರೆ ವಾಯುಪಡೆ ಮುಖ್ಯಸ್ಥರನ್ನು ಏನಂತ ಕರಿತೀವಿ ಸರ್ ಅಂತ ಕೇಳಿದಾಗ ನೋಡಿರಿ ಏರ್ ಚೀಪ್ ಮಾರ್ಷಲ್ ವಿಚ್ ಮಾರ್ಷಲ್ ಏರ್ ಚೀಫ್ ಮಾರ್ಷಲ್ ಹಾಗಾದ್ರೆ ಸರ್ ಪ್ರಸ್ತುತವಾಗಿ ಏರ್ ಚೀಫ್ ಮಾರ್ಷಲ್ ಯಾರಿದ್ದಾರೆ ಸರ್ ಅಂತ ವಿವೇಕ್ ವಿವೇಕ್ರಾಮ್ ಚೌಧರಿ ಯಾರು ವಿವೇಕ್ ರಾಮ್ ಚೌಧರಿ ಇವರು ರೀಸೆಂಟಾಗಿ ನೇಮಕರಾಗಿದ್ದಾರೆ ಇವ್ರಿಗಿಂತ ಮುಂಚಿತವಾಗಿ ಯಾರಿದ್ರು ಭದೌರಿಯವರಿದ್ದರು ಅರ್ಥ ಆಯ್ತಾ ಭದೌರಿಯವರಿದ್ದರು ಅವರು ಚೇಂಜ್ ಆಗಿಬಿಟ್ಟು ವಿವೇಕ್ ರಾಮ್ ಚೌಧರಿ ಆಗಿದ್ದಾರೆ ಹಾಗಾದ್ರೆ ಸರ್ ಭಾರತ ಒಂದು ನೌಕಾಪಡೆ ಮೊಟ್ಟ ಮೊದಲು ಏರ್ ಚೀಫ್ ಮಾರ್ಷಲ್ ಯಾರಾಗಿದ್ದರು ಸರ್ ಅಂತ ಕೇಳಿದಾಗ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಸುಬ್ರಟೋ ಮುಖರ್ಜಿ ಯಾರು ಸುಬ್ರ ಸುಬ್ರಟೋ ಮುಖರ್ಜಿ ಇಸ್ ದನ್ ಫಸ್ಟ್ ಏರ್ ಚೀಫ್ ಮಾರ್ಷಲ್ ಆಫ್ ಎಮ್ ಆಫ್ ದಿ ಇದು ನೌಕಾಪಡೆ ಅದ ಅಂತ ಹೇಳ್ತೀವಿ ಇಷ್ಟು ನಮ್ಮ ತಲೆಯಲ್ಲಿರಬೇಕು ಇನ್ನಿದ್ರ ಪ್ರಧಾನ ಕಚೇರಿ ಅಲ್ಲದ ಪಾತ್ರ ದೆಹಲಿಯಲ್ಲಿದೆ ಇನ್ನಿದ್ರ ಇದರ ಧ್ಯೇಯ ವಾಕ್ಯ ಏನಾಗಿತ್ತು ಟಚಿಂಗ್ ದಿ ಸ್ಕೈ ವಿತ್ ಅ ಗ್ಲೋರಿ ಈ ಒಂದು ಡೇ ಅಕ್ಟೋಬರ್ ಎಂಟರ ಒಂದು ಡೇದ ಒಂದು ಧ್ಯೇಯ ವಾಕ್ಯ ಟಚ್ಚಿಂಗ್ ದಿ ಸ್ಕೈ ವಿತ್ ಅ ಗ್ಲೋರಿ ಅರ್ಥ ಆಯ್ತಾ ಇಷ್ಟು ಪಾಯಿಂಟ್ಸ್ಗಳು ನಮ್ಮ ತಲೆಯಲ್ಲಿರಬೇಕು ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲೇ ಪ್ರಶ್ನೆ ಕೇಳುವ ಸಂಭವನತೆ ಇರುತ್ತೆ ಎಷ್ಟಿಗೆ ನಾವೇನು ಮಾಡೋಣ ನೆಕ್ಸ್ಟ್ ನ್ಯೂಸನ್ನು ನೋಡೋಕ್ಕಿಂತ ಮುಂಚಿತವಾಗಿ ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆ ಅಂತಕ್ಕಂಥ ಒಂದು ಟಾಪಿಕ್ಕು ಈ ಟಾಪಿಕನ್ನು ಸುಮಾರು ಬಾರಿ ನಿಮ್ಮ ಪಿ ಸಿ ಪಿ ಎಸ್ ಐ ಕೆ ಪಿ ಸಿ ಕೆ ಪಿ ಎಸ್ ಸಿ ಎಸ್ ಡಿ ಎಫ್ ಡಿ ಎಲ್ಲ ಪ್ರಶ್ನೆಗಳ ಎಲ್ಲ ಒಂದು ಪ್ರಶ್ನೆಗಳಲ್ಲಿ ಎಲ್ಲ ಒಂದು ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾವ್ಯಾವ ಸರ ಆ ಪ್ರಶ್ನೆಗಳು ಏನು ಇಂಪಾರ್ಟೆಂಟ್ ಆ ಟಾಪಿಕ್ ಅಂತ ಕೇಳ್ತಿರಲ್ವಾ ನೋಡಿರಿ ಯಾವುದಪ್ಪ ಅಂತಂದ್ರೆ ಸೇನೆಯ ತರಬೇತಿ ಸಂಸ್ಥೆಗಳು ಸೇನೆಯ ತರಬೇತಿ ಸಂಸ್ಥೆಗಳನ್ನು ಇವುಗಳನ್ನು ಎಸ್ ಡಿ ಎದಲ್ಲಿ ಹೊಂದಿಸಿ ಬರೋದ್ರಲ್ಲಿ ಕೇಳಿದರೆ ಎಫ್ ಡಿ ಎಲ್ಲೂ ಕೊಡಿದರೆ ಅರ್ಥ ಆಯ್ತಾ ಮತ್ತೆ ಪಿ ಸಿ ಪಿ ಎಸ್ ಐ ಕೂಡ ಡೈರೆಕ್ಟಾಗಿ ನೇರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಮೊದಲೇ ಯಾವುದು ಇಂಡಿಯನ್ ನೌಕಾ ಅಕಾಡೆಮಿ ಯಾವುದಾದ್ರೆ ಇಂಡಿಯನ್ ನೌಕಾ ಅಕಾಡೆಮಿ ಹ್ಯಾಸ್ ಬಿನ್ ಸೀನ್ ಇನ್ ಈ ಸೀನ್ ಇನ್ ಐಝಿ ಮಾಲಾ ಎಲ್ಲಾದರೆ ಕೇರಳದಲ್ಲಿ ಕೇರಳದಲ್ಲಿ ಇರತಕ್ಕಂಥ ಐಝಿ ಮಾಲಾವು ಇಂಡಿಯನ್ ನೌಕಾಪಡೆಯ ಒಂದು ಕೇಂದ್ರ ಕಚೇರಿಯಾಗಿದೆ ಇನ್ನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಹುಚ್ ಅಕಾಡೆಮಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ದಾಟ್ ಸೀನ್ ಇನ್ ದಿ ಖಡಕ್ ವಾಸ್ಲಾ ಖಡಕ್ ವಾಸ್ಲಾ ಎಲ್ಲಿದೆ ಪುಣೆಯಲ್ಲಿದೆ ಹಾಗಾದರೆ ಪುಣೆ ಎಲ್ಲಾದರೆ ಮಹಾರಾಷ್ಟ್ರದಲ್ಲಿದೆ ಇನ್ನು ಡಿಫೆನ್ಸ್ ಸರ್ವಿಸ್ ಸ್ಟ್ಯಾಪ್ ಕಾಲೇಜ್ ಯಾವುದಾದ್ರೆ ಡಿಫೆನ್ಸ್ ಸರ್ವಿಸ್ ಸ್ಟ್ಯಾಪ್ ಕಾಲೇಜು ವೆಲ್ಲಿಂಗ್ಟನ್ ಅಲ್ಲಿದೆ ಯಾವಟ್ಟಂದ್ರೆ ವೆಲ್ಲಿಂಗ್ಟನ್ ಆದರೆ ವೆಲ್ಲಿಂಗ್ಟನ್ ಇಲ್ಲದರೆ ತಮಿಳ್ನಾಡದಲ್ಲಿರ್ತಕ್ಕಂಥ ಒಂದು ಪ್ಲೇಸು ಇನ್ನು ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ದಟ್ ಇಸ್ ಇನ್ ಡೆಹ್ರಾಡೋನ್ ದಟ್ ಈಸ್ ಇನ್ ದಿ ಉತ್ತರಾಖಂಡು ನನ್ನ ಒನ್ ಇಸ್ ದ ಏರ್ ಫೋರ್ಸ್ ಟೆಕ್ನಾಲಜಿ ಕಾಲೇಜ್ ದಟ್ ಈಸ್ ಇನ್ ನಮ್ಮ ಹೆಮ್ಮೆಯ ಬೆಂಗಳೂರು ಅಂತಕ್ಕಂಥ ತಲೆಟ್ಬೇಕು ಏರ್ ಫೋರ್ಸ್ ಟೆಕ್ನಾಲಜೀಸ್ ಇನ್ ದಿ ಬೆಂಗಳೂರು ಇಂಡಿಯನ್ ಮಿಲಿಟ್ರಿ ಡೆಹರಾಡೋನ್ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ವೆಲಿಂಗ್ಟನ್ ಆ್ಯಂಡ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇಲ್ಲದ್ರೆ ಖಡಕ್ವಾಸ್ಲಾ ಇಂಡಿಯನ್ ನೌಕಾ ಅಕಾಡೆಮಿ ಇಲ್ಲದ್ರೆ ಐ ಜಿ ಮಾಲಾ ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫರ್ಮೇಶನ್ಸ್ ಯು ಹ್ಯಾವ್ ಟು ಬಿ ರಿಮೆಂಬರ್ ದ್ಯಾಟ್ ಎಸ್ಗೆ ನಾವೇನು ಮಾಡೋಣ ನೆಕ್ಸ್ಟ್ ನ್ಯೂಸ್ ನೋಡೋಣ ನೋಡಿ ನೆಕ್ಸ್ಟ್ ನ್ಯೂಸ್ ಮೇಲೆ ಏನಂತ ಪ್ರಶ್ನೆ ಕೇಳಿದಾರೆ ಅಂದ್ರೆ ಭಾರತ ಅರ್ಥವ್ಯವಸ್ಥೆ ಈ ವಿತ್ತ ವರ್ಷದಲ್ಲಿ ಶೇಕಡ ಎಷ್ಟು ಪ್ರಗತಿ ಕಾಣಲಿದೆ ಎಂದು ವಿಶ್ವ ಬ್ಯಾಂಕಿನ ವರದಿ ತಿಳಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಬಟ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದ್ಯಾಟ್ ಈಸ್ ಎರಡನೇ ಆಪ್ಷನು ಏಟ್ ಪಾಯಿಂಟ್ ತ್ರೀ ಇಸ್ ದ ರೈಟ್ ಆನ್ಸರ್ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ದರದಲ್ಲಿ ಈ ಒಂದು ವಿತ್ತೀಯ ವರ್ಷದಲ್ಲಿ ನಮ್ಮ ಜಿ ಡಿ ಪಿ ಮುಂದುವರೆಯಲಿದೆ ಅಂತ ಯಾವ ಸಂಸ್ಥೆ ಹೇಳಿದಪ್ಪ ಅಂತಂದ್ರೆ ವಿಶ್ವ ಬ್ಯಾಂಕ್ ಹೇಳಿದೆ ಯಾವ ಬ್ಯಾಂಕ್ ಹೇಳ್ರಿ ವಿಶ್ವ ಬ್ಯಾಂಕ್ ಹೇಳಿದೆ ಸೊ ದ್ಯಾಟ್ ಇದ್ರ ಕುರಿತು ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಶ್ವ ಬ್ಯಾಂಕ್ ಕುರಿತು ಆಮೇಲೆ ಈ ಒಂದು ವರದಿ ಕುರಿತು ಕೂಡ ಡಿಸ್ಕಷನ್ ಮಾಡೋಣ ನೋಡಿರಿ ಏನಂತ ಕೊಡಿದಾರಪ್ಪ ಅಂತ ಭಾರತದ ಅರ್ಥವ್ಯವಸ್ಥೆ ಈ ವಿತ್ತ ವರ್ಷದಲ್ಲಿ ಶೇಕಡಾ ಏಟ್ ಪಾಯಿಂಟ್ ತ್ರೀ ಪ್ರಗತಿ ಕಾಣಲಿದೆ ಎಂದು ಗೇರುಗಳ ಬದಲಾವಣೆ ಡಿಜಿಟಲೀಕರಣ ಮತ್ತು ಸೇವಾ ಅಭಿವೃದ್ಧಿ ಮುನ್ನಡೆ ಎಂಬ ಶೀರ್ಷಿಕೆಯಡಿ ವಿಶ್ವ ಬ್ಯಾಂಕಿನ ವರದಿಯಲ್ಲಿ ತಿಳಿಸಿದೆ ನೋಡಿರಿ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ನಿಮ್ಮ ಎಸ್ ಡಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು ಏನಂತ ಕೇಳಿದರು ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದರು ಈ ಶೀರ್ಷಿಕೆ ಅಡಿಯಲ್ಲಿ ಯಾವ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೇಳಿದರು ಆದ್ದರಿಂದ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿಯೂ ಕೂಡ ಇದು ಬಹಳ ಇಂಪಾರ್ಟೆಂಟು ಅದು ಶೀರ್ಷಿಕೆಯನ್ನು ಗೇರುಗಳ ಬದಲಾವಣೆ ಡಿಜಿಟಲೀಕರಣ ಮತ್ತು ಸೇವಾ ಅಭಿವೃದ್ಧಿ ಮುನ್ನಡೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ವರದಿ ಬಿಡುಗಡೆಯಾಗಿತ್ತು ಆ ವರದಿ ಬಿಡುಗಡೆ ಮಾಡಿದ್ದು ವಿಶ್ವ ಬ್ಯಾಂಕು ಆ ವಿಶ್ವ ಬ್ಯಾಂಕಿನ ಪ್ರಕಾರ ಭಾರತ ಒಂದು ಪ್ರಗತಿ ಶೇಕಡ ಏಯ್ಟ್ ಪಾಯಿಂಟ್ ತ್ರೀ ಅಂದಾಜು ಮಾಡಲಾಗಿದೆ ಹಾಗಾದರೆ ವಿಶ್ವ ಬ್ಯಾಂಕಿನ ಬಗ್ಗೆ ಮಾತಾಡ್ತಾ ಬಂದ ಕರಿದರೆ ಕೇಂದ್ರ ಕಚೇರಿ ಎಲ್ಲದರೆ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿ ಸಿ ಎಲ್ಲದರೆ ಅಮೇರಿಕಾದಲ್ಲಿ ಇನ್ನಿದರ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕು ಪ್ರೆಸೆಂಟ್ ಪ್ರೆಸಿಡೆಂಟ್ ಡೇವೀಸ್ ಮಾಲ್ಪಾಜವ್ರು ಇದ್ದಾರೆ ಯಾರಾದ್ರಿ ಡೇವಿಡ್ ಮಾಲ್ಪಾಜ್ ಅವರು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಏನಂದರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್ ಹೊತ್ತಿದಾವೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸು ಆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಸ್ಗಳು ಯಾವ್ಯಾವ ಇದಾವೆ ಅನ್ನೋದನ್ನು ನೀವೇನು ಮಾಡಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು ನೋಡೋಣ ಎಷ್ಟು ಹೇಳ್ತಾರೆ ಅಂತ ಇದು ಭಾಳ ಇಂಪಾರ್ಟೆಂಟ್ ನೋಡಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಯಾವ ಇದ್ದಾವೆ ಅಂತ ತಿಳಿಸಬೇಕು ಎಷ್ಟಿಗೆ ನಾವೇನು ಮಾಡೋಣ ನೆಕ್ಸ್ಟ್ ನ್ಯೂಸ್ ಮಾಡೋಣ ನೋಡಿ ನೆಕ್ಸ್ಟ್ ನ್ಯೂಸ್ ಮೇಲೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತೀಚೆಗೆ ಯಾವ ರಾಷ್ಟ್ರವು ಮೊದಲ ಬಾರಿಗೆ ಸಿನಿಮಾ ಚಿತ್ರೀಕರಣ ಘಟಕವೊಂದನ್ನು ಅಂತರಿಕ್ಷಕ್ಕೆ ಕಳಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದ್ಯಾಟ್ ಈಸ್ ಎರಡನೇ ಆಪ್ಷನ್ನು ರಷ್ಯಾ ಇಸ್ ದ ರೈಟ್ ಆನ್ಸರ್ ರೀಸೆಂಟಾಗಿ ರಷ್ಯಾ ದೇಶವು ಒಂದು ಸಿನಿಮಾ ಚಿತ್ರೀಕರಣ ಘಟಕವನ್ನು ಸಿನಿಮಾ ತಂಡವನ್ನು ಒಂದು ಬಾಹ್ಯಾಕಾಶ ನೌಕೆಯಿಂದ ಎಲ್ಲಿ ಕಳಿಸ್ಯಾರೀ ಬಾಹ್ಯಾಕಾಶ ಕಳಿಸಿದ್ದಾರೆ ಆ ಬಾಹ್ಯಾಕಾಶದಲ್ಲಿ ಏನು ಮಾಡಾದ್ರೇನ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಭೂಮಿಯನ್ನು ಸಾಲದು ಈಗ ಬಾಹ್ಯಾಕಾಶಕ್ಕೆ ಮನುಷ್ಯನ ಪ್ರಯಾಣ ಸಂಶೋಧನೆಗೋಸ್ಕರ ಅಲ್ಲ ಇದು ಎದುರಿಗೋಸ್ಕರಪ್ಪ ಆ ಥರ ಸಿನಿಮಾ ಚಿತ್ರೀಕರಣಗೋಸ್ಕರ ಇಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ರಾಷ್ಟ್ರ ರಷ್ಯಾ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು ಸೊ ಬಟ್ ನೋಡಿ ಕೊಟ್ಟಿದ್ದಾರೆ ಬಾಹ್ಯಾಕಾಶದಲ್ಲಿ ಬೆಳ್ಳಿಯ ಮೋಡ ಅಂದರೆ ಬೆಳ್ಳಿ ಮೋಡವನ್ನು ಸೃಷ್ಟಿ ಮಾಡೋಕೆ ಹೋಗ್ತಾ ಇದ್ದಾರೆ ಅಲ್ಲಿ ಏನು ಮಾಡೋಕೆ ಹೋಗ್ತಾ ಇದ್ದಾರೆ ಶೂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನೋಡಿಲು ಇಮೇಜಸ್ ಕೊಟ್ಟಿದ್ದಾರೆ ಸೊ ಬಟ್ ಇದರಿಂದ ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅದನ್ನು ನಾವೇನು ಮಾಡೋಣ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ರೀಕಲೆಕ್ಟ್ ಮಾಡ್ತಾ ಹೋಗೋಣ ಅಂತರಿಕ್ಷದಲ್ಲಿ ಮೊದಲ ಬಾರಿಗೆ ಒಂದು ನಾಯಿ ಒಬ್ಬ ಪುರುಷ ಒಬ್ಬ ಮಹಿಳೆಯನ್ನು ಕಳಿಸಿದ ಮೂಲಕ ಸೃಷ್ಟಿಸಿದ ದಾಖಲೆ ಸೃಷ್ಟಿಸಿದ ನಂತರ ರಷ್ಯಾ ಹೊಸದೊಂದು ರೀಸೆಂಟಾಗಿ ಇನ್ನೊಂದು ಹೊಸದೊಂದು ಇತಿಹಾಸವನ್ನು ಬರೆದಿದೆ ಅದು ಮೊದಲ ಬಾರಿಗೆ ಸಿನಾ ಸಿನಿಮಾ ಚಿತ್ರೀಕರಣ ಘಟಕವೊಂದನ್ನು ಅಂತರಿಕ್ಷಕ್ಕೆ ಕಳಿಸಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು ಅರ್ಥ ಆಯ್ತಾ ಮೊದಲೊಂದು ಸಾಧನೆ ಮಾಡಿತ್ತು ಮೊದಲ ಒಂದು ನಾಯಿ ಒಬ್ಬ ಮಹಿಳೆ ಒಬ್ಬ ಪುರುಷವನ್ನು ಕಳಿಸಿರ್ತಕ್ಕಂಥ ಮೊಟ್ಟ ಮೊದಲ ದೇಶನೂ ಕೂಡ ರಷ್ಯಾ ಕಾರಣವಾಗಿತ್ತು ಇನ್ನು ಈ ಸಿನಿಮಾ ಚಿತ್ರೀಕರಣ ಘಟಕವೊಂದನ್ನು ಅಂತರಿಕ್ಷಕ್ಕೆ ಕಳಿಸಿದ್ದು ದೇಶವು ಕೂಡ ಮೊದಲಿದೆ ಯಾವ್ದು ರಷ್ಯಾ ಅಂತಕ್ಕಂಥದ್ದು ರಷ್ಯಾ ಸುವೇಜ್ ರಾಕೆಟ್ ಯಾವುದಾದ್ರೆ ರಾಕೆಟ್ ಹೆಸರು ಭಾಳ ಇಂಪಾರ್ಟೆಂಟು ಸುವೇಜ್ ರಾಕೆಟ್ ಮೂಲಕ ಕಜಗಿಸ್ತಾನದ ಕಾಸ್ಮೋಡ್ರೋಮ್ನಿಂದ ಇಂಥದ್ದೊಂದು ಪ್ರಯೋಗವನ್ನು ಸಾಕ್ಷೀಕರಿಸಿದೆ ಈ ಕಾಸ್ಮೋಡ್ರೋಮಿಂದ ಈ ಒಂದು ಬಾಹ್ಯಾಕಾಶ ನೌಕೆವು ಉಡಾವಣೆಯಾಗಿದೆ ಅಂತಕ್ಕಂಥ ತಲೆರಬೇಕು ಆ ರಾಕೆಟ್ ಹೆಸರು ಯಾವುದಪ್ಪ ಅಂತಂದ್ರೆ ಸುವೇಜ್ ರಾಕೆಟ್ ಅಂತಂದು ಕೂಡ ನಮ್ಮ ತಲೆರಬೇಕು ಬಿಕಾಸ್ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳಬಹುದು ಅಂತರಿಕ್ಷದಲ್ಲಿ ಮೊದಲ ಬಾರಿಗೆ ಫಿಲಮ್ ಶೂಟಿಂಗ್ ನಡೆಸುತ್ತಿರುವ ರಷ್ಯಾದ ಸಿನಿಮಾ ತಂಡದಲ್ಲಿ ನೋಡಿರಿ ಯಾರಿದ್ದಾರೆ ಅಭಿನೇತ್ರಿ ಎಲಿಫಾ ಅಂತಕ್ಕಂಥವ್ರು ಇದ್ದಾರೆ ಇನ್ನು ಕ್ಲೀಮ್ ಸಿಪ್ಕೋ ಇದ್ದಾರೆ ಇನ್ನು ಎಟೋನೋ ಅಂತಕ್ಕಂಥ ವ್ಯಕ್ತಿ ಇದ್ದಾರೆ ಈ ವ್ಯಕ್ತಿಗಳು ಕೇಳೋದು ಬಹಳ ಕಡಿಮೆ ರೇಯರು ಆದರೂ ಕೂಡ ತಲ್ಲಟ್ಕಬೇಕು ಎಟೈನೋ ಕ್ಲೀಮ್ ಆ್ಯಂಡ್ ಫೆರೆಸ್ಟಿಲ್ಡ್ ಅಂತಕ್ಕಂಥವ್ರು ಮೂರು ಜನನ ಹೋಗ್ತಾ ಇದ್ದಾರೆ ಸೊ ದಟ್ ಅಂತರಿಕ್ಷದಲ್ಲಿ ಗಾಯಾಳವಾಗುವ ಗಾತ್ರಿ ಯಾತ್ರಿಯ ಜೀವ ಉಳಿಸಲು ಸ್ಪೇಸ್ ಎಕ್ಸ್ಗೆ ಹೋಗುವ ಸನ್ನಿವೇಶ ಇದರಲ್ಲಿದೆ ನೋಡಿ ಈ ಥರನೂ ಕೂಡ ಒಂದು ಫೆಸಿಲಿಟಿಯನ್ನು ಇಲ್ಲಿ ಅವೈಲೇಬಲ್ ಮಾಡಿರೋಂಥ ಇಷ್ಟು ಇನ್ಫಾರ್ಮೇಷನ ನಮ್ಮ ಎಕ್ಸಾಮಲ್ಲಿ ಏನೇನು ಕೇಳ್ಬೋದು ರಾಕೆಟ್ ಹೆಸರು ಕೇಳ್ಬೋದು ಎಲ್ಲಿಂದ ಉಡಾವಣೆ ಮಾಡಿರೋದು ಕೇಳ್ಬೋದು ಈ ಥರ ಒಂದು ಕಳಿಸಿರ್ತಕ್ಕಂಥ ದೇಶ ಅಂತ ಕೇಳ್ಬೋದು ಇನ್ನು ಇವರು ಮೂರು ಮುಂದೆ ಹೆಸರು ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ತಲೆಯಲ್ಲಿರಬೇಕು ಎಸಿಗೆ ನಾವು ನೆಕ್ಸ್ಟ್ ನ್ಯೂಸನ್ನು ಡಿಸ್ಕಶನ್ ಮಾಡೋಣ ನೋಡಿ ನೆಕ್ಸ್ಟ್ ನ್ಯೂಸ್ ಮೇಲೆ ಇರತಕ್ಕಂಥ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತದ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆ ಕೇಳಿದರೆ ನೋಡಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಮೂರನೇ ಆಪ್ಷನ್ನು ಅನುಷಿ ಮಲೀಕ್ ಇಸ್ ದ ರೈಟ್ ಆನ್ಸರ್ ನೋಡಿ ಅನುಷ್ ಮಲಿಕಿಯವರು ವಿಶ್ವ ಚಾಂಪಿಯನ್ಶಿಪ್ ಕುಸ್ತಿಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರ ಮೂಲಕ ಈ ಸಾಧನೆಯನ್ನು ಮಾಡಿದ್ದಾರೆ ನೋಡಿ ನ್ಯೂಸ್ ಪೇಪರಲ್ಲಿ ಕೂಡ ಆರ್ಟಿಕಲ್ ಕಾಣಿಸ್ಕೊಂಡಿದೆ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಅನುಷಿಗೆ ಐತಿಹಾಸಿಕ ಬೆಳ್ಳಿ ಪದಕ ಬೆಳ್ಳಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಕುಸ್ತಿ ಪಟ್ಟು ಅಂತಕ್ಕಂಥದ್ದು ತಲ್ಲಟ್ಕೋಬೇಕು ಇನ್ನು ಕಂಚಿನ ಪದಕ ಕೂಡ ಗೆದ್ದಿದ್ದಾರೆ ಯಾರ ಪಾತ್ರ ಸರಿತಾ ಅಂತಕ್ಕಂಥವ್ರು ಸೊ ಬಟ್ ಇದ್ರ ಕುರಿತು ನಾವೇನು ಮಾಡೋಣ ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ನಾರ್ವೇದಲ್ಲಿ ನಡೆಯುತ್ತಿರುವ ಎಲ್ಲಿ ನಡೆಯುತ್ತಾರೆ ನಾರ್ವೇದ ಓಸ್ಲೋ ನಾರ್ವೇದ ರಾಜಧಾನಿ ಒಸ್ಲೋ ಈ ಒಸ್ಲೋದಲ್ಲಿ ಏನು ನಡೀತಾ ಇದೆ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಡೀತಾ ಇದೆ ಇದರಲ್ಲಿ ಭಾರತ ಯುವ ಕುಸ್ತಿಪಟ್ಟು ಅನ್ಶು ಮಲಿಕ್ ಅವರು ಬೆಳ್ಳಿ ಪದಕವನ್ನು ಗೆದ್ದು ಭಾರತದ ಮೊದಲ ಮಹಿಳಾ ಕುಸ್ತಿಪಟ್ಟು ಎಂಬ ಹಿರಿಮೆಗೆ ಪಾತ್ರವಾಗಿದ್ದಾರೆ ನೋಡಿರಿ ಭಾಳ ಇಂಪಾರ್ಟೆಂಟ್ ಈ ಪಾಯಿಂಟು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳ್ಬೋದು ಯಾಕಂದರೆ ಒಂದು ಈ ಮಹಿಳೆಯರ ಸಾಧನೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಮಹಿಳೆಯರ ಕುರಿತು ವಿಶೇಷತೆ ಕೇಳುವಾಗ ಅವಾಗ ಈ ಪ್ರಶ್ನೆಯನ್ನು ಕೇಳಬಹುದು ಇನ್ನು ಮಹಿಳೆಯರ ಐವತ್ತೇಳು ಕೆ ಜಿ ವಿಭಾಗದಲ್ಲಿ ಯಾರ್ಯಾರ ಮಧ್ಯದಲ್ಲಿ ಕಾದಾಟ ಅಥವಾ ಯಾರ್ಯಾರ ಮಧ್ಯದಲ್ಲಿ ಫೈಟಿಂಗ್ ಸ್ಟಾರ್ಟ್ ಯಾರ ಮಧ್ಯದಲ್ಲಿ ಕುಸ್ತಿ ಅಂದರೆ ಹೆಲೆನಾ ಮರಲೋಸ್ ಅಂತಕ್ಕಂಥ ವ್ಯಕ್ತಿ ಮಹಿಳೆ ಇನ್ನೊಬ್ಬರು ವ್ಯಾನ್ಶು ಮಲಿಕ್ ಅವರು ಇದರಲ್ಲಿ ಅನ್ಶು ಮಲಿಕ್ ಅವರು ಐವತ್ತೇಳು ಕೆ ಜಿ ವಿಭಾಗದಲ್ಲಿ ಫೈನಲ್ನಲ್ಲಿ ಸೋತರು ಸೋತ ಮೂಲಕ ಬೆಳ್ಳಿಯ ಪದಕವನ್ನು ಗೆದ್ದು ಈ ಸಾಧನೆಯನ್ನು ಮಾಡಿದರೆ ಇನ್ನು ಸರಣ ಪದಕವನ್ನು ಹೋಗಿದ್ದು ಅಮೇರಿಕಾ ಅಮೇರಿಕಾದ ಯಾವ ಒಂದು ಮಹಿಳೆ ಹೆಲೆನಾ ಅಂತಕ್ಕಂಥ ಮಹಿಳೆ ಇನ್ನು ಮೊದಲು ಗೀತಾ ಹೂಗೊಟ್ಟು ಆಮೇಲೆ ಬಬಿತಾ ಹೂಗೊಟ್ಟು ಪೂಜಾ ದಂಡ ಮತ್ತು ವಿನೇಶ್ ಹೂಗೊಟ್ಟು ಇವರು ಕಂಚಿನ ಪದಕವನ್ನು ಜಯಿಸಿದ್ದಾರೆ ನೋಡಿರಿ ಇದಕ್ಕಿಂತಲೂ ಮುಂಚೆ ಭಾರತ ಒಂದು ಇತಿಹಾಸ ನೋಡಿದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಗೀತಾ ಪಬಿಟ ಎರಡು ಸಾವಿರದ ಹನ್ನೆರಡರಲ್ಲಿ ಪೋಗಟ್ಟು ನೋಡಿರಿ ಗೀತಾ ಫೋಗಟ್ಟು ಇನ್ನು ಬಬಿತಾ ಫೋಗಟ್ಟು ಪೂಜಾ ದಂಡ ಇನ್ನು ವಿನೇಶ್ ಫೋಗಟ್ಟು ಇವರೆಲ್ಲರೂ ಕೂಡ ಕುಸ್ತಿಗೆ ಸಂಬಂಧಿಸಿದರೆ ಇವರು ಈ ವಿಶ್ವದಲ್ಲಿ ಏನು ಮಾಡಿದರೆ ಕಂಚಿನ ಪದಕವನ್ನು ಗೆದ್ದಿದರು ಬೆಳ್ಳಿ ಪದಕವನ್ನು ಗೆದ್ದಿರಲಿಲ್ಲ ಒಟ್ಟಾರೆ ಫೈನಲ್ ಪ್ರವೇಶಿಸಿದ ಆರನೇಯ ಕುಸ್ತಿಪಟ್ಟು ಫೈನಲ್ ಪ್ರವೇಶಿಸಿದ ಆರನೇಯ ಕುಸ್ತಿಪಟ್ಟು ಯಾರಾಗಿದ್ದಾರೆ ಅನುಷಿ ಮಲಿಕ್ ಆಗಿದ್ದಾರೆ ಅಂತಕ್ಕಂಥ ತಲೆ ಇರಬೇಕು ಇನ್ನು ಈವರೆಗೆ ಸುಶೀಲ್ ಕುಮಾರ್ ಅವರು ಎರಡು ಸಾವಿರದ ಹತ್ತರಲ್ಲಿ ಮಾತ್ರ ಚಿನ್ನದ ಪದಕವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ಏಕೈಕ ಕುಸ್ತಿಪಟ್ಟು ಯಾರ ಪಾತ್ರ ಸುಶೀಲ್ ಕುಮಾರ್ ಎಷ್ಟರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಚಿನ್ನವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಇಷ್ಟು ನಮ್ಮ ತಲೆಯಲ್ಲಿ ಇರಬೇಕು ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಂಭವನತೆ ಜಾಸ್ತಿ ಇದೆ ಇನ್ನು ತದನಂತರದಲ್ಲಿ ಕಂಚಿನ ಪದಕವನ್ನು ಕೂಡ ಗೆದ್ದಿದ್ದಾರೆ ಅಂತ ಹೇಳಿದೆ ನಾನು ಈ ಕುಸ್ತಿ ಚಾಂಪಿಯನ್ಶಿಪ್ಪಲ್ಲಿ ಕಂಚಿನ ಪದಕ ಗೆದ್ದೋರು ಯಾರು ಪಾತ್ರ ಸರಿತಾ ಅಂತಕ್ಕಂಥವ್ರು ಯಾರು ರೀ ಸರಿತಾ ತಲೆ ಇಟ್ಕೋಬೇಕು ಸರಿತಾ ವಿಶ್ವ ವಿಭಾಗ ಹೌದ್ರೆ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳೆಯರ ಐವತ್ತೇಳು ಕೆ ಐವತ್ತೊಂಬತ್ತು ಕೆ ಜಿ ವಿಭಾಗದಲ್ಲಿ ಈ ಒಂದು ಕಂಚಿನ ಪದಕವನ್ನು ಇವರು ಗೆದ್ದಿದ್ದಾರೆ ಇನ್ನು ಭಾರತಕ್ಕೆ ಎರಡನೇ ಪದಕ ಗೆದ್ದು ಕೊಟ್ಟಿದ್ದಾರೆ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಏಳನೇ ಪದಕ ಗೆದ್ದ ಕುಸ್ತಿಪಟ್ಟು ಎಂಬ ಹಿರಿಮೆಗೆ ಪಾತ್ರವಾಗಿದ್ದಾರೆ ನೋಡ್ರಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಏಳನೇ ಪದಕ ಗೆದ್ದಿರ್ತಕ್ಕಂಥ ಹಿರಿಮೆಗೆ ಯಾರು ಕಾರಣರಾಗಿದ್ದಾರೆ ಸರಿತಾ ಅವರು ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ನಮ್ಮ ತಲೆಯಲ್ಲಿರಬೇಕು ಎಸಿಗೆ ನಾವು ಏನು ಮಾಡೋಣ ಕೆಲವೊಂದು ನ್ಯೂಸ್ ಇದೆ ನೋಡಿರಿಲ್ಲಿ ವಿಶ್ವ ಶೂಟಿಂಗ್ ಭಾರತಕ್ಕೆ ಮತ್ತೊಂದು ಚಿನ್ನದ ಪದಕ ಸೊಟ್ ಇದು ಪೀಸ್ ಆಫ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿರಿ ಐ ಎಸ್ ಎಸ್ ಎಫ್ ಕಿರಿಯರ ಶೂಟಿಂಗ್ ವಿಶ್ವಕಪ್ನಲ್ಲಿ ಭಾರತ ಮತ್ತೊಂದು ಚಿನ್ನದ ಪದಕವನ್ನು ಗೆದ್ದಿದೆ ಎಲ್ಲಪ್ಪ ಆ ಥರ ಇಪ್ಪತ್ತೈದು ಮೀಟರ್ ಪಿಸ್ತೋಲ್ ತಂಡ ವಿಭಾಗದಲ್ಲಿ ಮನು ಭಾಕರ್ ರೆದಮ್ ಸಾಂಗ್ವಾನ ನಾಮೆ ಕಪೂರ್ ಇವರ ಒಂದು ತಂಡ ಅಮೆರಿಕ ತಂಡವನ್ನು ಶೂಟಿಂಗ್ದಲ್ಲಿ ಏನು ಮಾಡಿದೆ ಸೋಲಿಸಿದೆ ಸೋಲಿಸ್ಬಿಟ್ಟು ಇದರ ಎಷ್ಟರ ಮೂಲಕ ಹದಿನಾರು ಆರರಿಂದ ಸೋಲಿಸುವ ಮೂಲಕ ಸ್ವರ್ಣ ಪದಕವನ್ನು ಗೆದ್ದುಕೊಂಡಿದೆ ಅಂತಕ್ಕಂಥ ತಲೆಲಿಟ್ಕೋಬೇಕು ಇವರ ಹೆಸರುಗಳು ಗೊತ್ತಿರಬೇಕು ಮನು ಭಾಕರ್ ರಿದಮ್ ಸಾಂಗ್ವಾನ ನಾಮೆ ಕಪೂರ್ ಇವರೆಲ್ಲ ಅದಕ್ಕೆ ಸಂಬಂಧಪಟ್ಟರೆ ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ ಇದರಲ್ಲಿ ಏನು ಪದಕ್ಕೆ ಗೆದ್ದಿದ್ದಾರೆ ಸ್ವರ್ಣ ಪದಕವನ್ನು ಗೆದ್ದಿದ್ದಾರೆ ಯಾರ ವಿರುದ್ಧ ಗೆದ್ದಿದ್ದಾರೆ ಅಮೆರಿಕ ವಿರುದ್ಧ ಗೆದ್ದಿದ್ದಾರೆ ಅಂತಕ್ಕಂಥ ತಲೆಟಬೇಕು ಇದು ಎಲ್ಲಿ ನಡೀತಾ ಇದೆ ನೋಡಿ ಎಲ್ಲಿ ನಡೀತಾ ಇದೆ ಅಂದರೆ ಲೀಮಾದ ಪೆರು ಲೀಮಾದ ಪೆ ಪೆರುದ ರಿಮಾದಲ್ಲಿ ನಡೀತಾ ಇದೆ ಅರ್ಥ ಆಯ್ತಾ ಇಷ್ಟು ಗೊತ್ತಿರಬೇಕು ಇನ್ನು ಪುರುಷರ ಟ್ರಾಪ್ ತಂಡ ವಿಭಾಗದಲ್ಲಿ ಇದೇನು ಅವಶ್ಯಕತೆ ಇಲ್ಲ ಇಷ್ಟು ಇನ್ಫಾರ್ಮೇಷನ್ ಇಸ್ ನಾಟ್ ರಿಕ್ವೈರ್ಡು ಬಟ್ ಆದರೂ ಕೂಡ ತಲೆ ಇಟ್ಕೊಳ್ಳಿ ನೋಡ್ರಿ ಪುರುಷರ ಟ್ರಾಪ್ ತಂಡವು ಭಕ್ತಿಯರುದ್ದೀನ್ ಶಾರ್ದುಲ್ ವಿಮಾನ್ ಕಪೂರ್ ಅವರದೇ ಇಟಲಿಯ ಸೋತು ಬೆಳ್ಳಿ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ಇವರು ಬೆಳ್ಳಿ ಗೆದ್ದಿದ್ದಾರೆ ನೋಡ್ರಿ ಪುರುಷರ ಟ್ರಾಪ್ ತಂಡ ಯಾವುದೇ ಅವರ ಹೆಸರು ಯಾರಪ್ಪ ಆಗ್ತಾರೆ ಭಕ್ತಿ ಇರುದ್ದೀನ್ ಶಾರ್ದುಲ್ ಕಪೂರ್ ಅವರು ಇಟಲಿ ಸೋ ಇಟ್ಲಿಗೆ ಏನು ಮಾಡಿದ್ದಾರೆ ವಿರುದ್ಧ ಸೋತಿದ್ದಾರೆ ಸೋತ್ಬಿಟ್ಟು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಇನ್ನು ಪುರುಷರ ರ್ಯಾಫಿಡ್ ಫೈರ್ ಪಿಸ್ತೋಲ್ನಲ್ಲಿ ಆದರ್ಶ ಶಿಂಗ್ ಬೆಳ್ಳಿ ಪದಕ ಗೆದ್ದಿದ್ದಾರೆ ನೋಡಿರಿ ತಲೆ ಇಟ್ಕೋಬೇಕು ಆದರ್ಶ್ ಸಿಂಗ್ ಅವ್ರು ಎದಕ್ಕೆ ಸಂಬಂಧಪಟ್ಟಿದ್ದಾರೆ ಪುರುಷರ ರ್ಯಾಫಿಡ್ ಫೈರ್ ಇದರಲ್ಲಿ ಸಂಬಂಧಪಟ್ಟಿದ್ದಾರೆ ಈ ಆಟಕ್ಕೆ ಇದರಲ್ಲಿ ರ್ಯಾಫಿಡ್ ಫೈರ್ ಪಿಸ್ತೋಲ್ನಲ್ಲಿ ಇವರು ಯಾವ ಪದಕ ಗೆದ್ದಿದ್ದಾರೆ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಇನ್ನು ಈವರೆಗೆ ಒಂಬತ್ತು ಚಿನ್ನ ಎಂಟು ಬೆಳ್ಳಿ ಮೂರು ಕಂಚು ಸೇರಿ ಇಪ್ಪತ್ತು ಪದಕಗಳನ್ನು ಗೆದ್ದು ಭಾರತ ಅಗ್ರ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಇರಬೇಕು ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಆದರ್ಶ ಸಿಂಗ್ ಅವರು ಇಂಪಾರ್ಟೆಂಟು ಇನ್ನು ಮೂರಿಗೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಈ ಮೂರು ಹೆಸರುಗಳು ಇಂಪಾರ್ಟೆಂಟು ಇನ್ನು ಯಾವ ದೇಶದ ವಿರುದ್ಧ ಗೆದ್ದಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟು ಇಷ್ಟು ನಮ್ಮ ಮಾಹಿತಿ ತಲೆಯಲ್ಲಿರಬೇಕು ಬಿಕಾಸ್ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದರ ಮೇಲೆ ಪ್ರಶ್ನೆ ಕೇಳುವ ಸಂಭವನತೆ ಜಾಸ್ತಿ ಇರುತ್ತೆ ಎಸ್ಗೆ ಏನು ಮಾಡೋಣ ನೆಕ್ಸ್ಟ್ ಒಂದು ಒನ್ ಲೈನರ್ ನ್ಯೂಸನ್ನು ನೋಡೋಣ ನೋಡಿ ಒನ್ ಲೈನರ್ ನ್ಯೂಸ್ ಮೇಲೆ ಮೊದಲನೇ ಪ್ರಶ್ನೆ ಮೊದಲನೇ ಒಂದು ಪ್ರಶ್ನೆ ಏನಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ನೋಡಿರಿ ಭಾರತೀಯ ಖಾದ್ಯ ಮಿಹಿಡಾನ್ ಯಾವ್ದು ಹೇಳ್ರಿ ಮಿಹಿ ಡಾನ್ ತಲೆ ಇಟ್ಕೋಬೇಕು ಬಹಳ ಅಂದರೆ ಭಾಳ ಇಂಪಾರ್ಟೆಂಟು ಮಿಹಿಡಾನ್ ಇದು ಜಿ ಐ ಟ್ಯಾಗ್ ಉತ್ಪನ್ನವಾಗಿದ್ದು ಯಾವ ರಾಜ್ಯಕ್ಕೆ ಸೇರಿದೆ ಅಂದರೆ ಪಶ್ಚಿಮ ಬಂಗಾಳಕ್ಕೆ ಸೇರಿದೆ ನೋಡಿರಿ ಪಶ್ಚಿಮ ಬಂಗಾಳಕ್ಕೆ ಸೇರಿದ ಒಂದು ಉತ್ಪನ್ನ ಖಾದ್ಯ ಯಾವುದೋ ಪಾತ್ರ ಮಿಹಿಡಾನ್ ಇದಕ್ಕೆ ಜಿ ಐ ಟ್ಯಾಗನ್ನು ಕೊಟ್ಟಿದ್ದಾರೆ ಜಿ ಐ ಟ್ಯಾಗ್ ಅಂದರೆ ನಾನು ಸವಿಸ್ತಾರವಾಗಿ ಪ್ರಿವಿಯಸ್ ವಿಡಿಯೋದಲ್ಲಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತು ನಮ್ಮ ಮ್ಯಾಗ್ಝಿನ್ದಲ್ಲಿ ಕೂಡ ನಾನು ಕವರ್ ಮಾಡಿದ್ದೀನಿ ಡೋಂಟ್ ವರಿ ಜಿ ಐ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಯಾವುದೇ ನೋಡಿರಿ ಜಿಯೋಗ್ರಾಫಿಕಲ್ ಇಂಡಿಕೇಷನ್ ಇನ್ನು ಖಾದ್ಯ ತೈಲದ ಒಂದು ಮಿಷನ್ನು ಯಾವುದಂದ್ರೆ ರಾಷ್ಟ್ರೀಯ ಮಿಷನ್ ಈ ನಿಷ್ ಇಷನ್ಯಕ್ಕಾಗಿ ತೈಲ್ ಫಾರ್ಮ್ ಇದೊಂದು ಮಿಷನ್ ನೋಡಿರಿ ಅದು ರಾಷ್ಟ್ರೀಯ ಮಿಷನ್ ಈಶಾನ್ಯಕ್ಕಾಗಿ ತೈಲ್ ಫಾರ್ಮ್ ಕುರಿತು ಇತ್ತೀಚೆಗೆ ವ್ಯಾಪಾರ ಶೃಂಗಸಭೆ ಎಲ್ಲಿ ನಡೀತಂದರೆ ಅದು ಗುವಾಹಟಿಯಲ್ಲಿ ನಡೆದ ಎಲ್ಲಿ ನಡೆದ ರೀ ಗುವಾಟಿಯಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ತನ್ನ ಆರೋಗ್ಯ ಮಾಹಿತಿ ನಿರ್ವಹಣಾ ವ್ಯವಸ್ಥೆ ಹಿಮ್ಸ್ ಯೋಜನೆಯಡಿ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಅನನ್ಯ ಕಾರ್ಡ್ ನೀಡಲು ಅನುಮೋದಿಸಿದೆ ಅಂದ್ರೆ ಅದು ದೆಹಲಿ ಸರ್ಕಾರ ಅಂತಕ್ಕಂಥ ನಮ್ಮ ತಲೆಲಿರಬೇಕು ಇನ್ನು ವರ್ಲ್ಡ್ ಕಾಟನ್ ಡೇ ಸೆಲೆಬ್ರೇಟೆಡ್ ಆನ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ರೀ ನಾವು ವರ್ಲ್ಡ್ ಕಾಟನ್ ಡೇನ ಅಕ್ಟೋಬರ್ ಸೆವೆನ್ನು ಅಕ್ಟೋಬರ್ ಏಟು ನೀವು ನನಗೆ ಕಮೆಂಟ್ ಸೆಕ್ಷನ್ ಹೇಳಬೇಕು ವರ್ಲ್ಡ್ ಕಾಟನ್ ಡೇ ಅಕ್ಟೋಬರ್ ಸೆವೆನ್ಗೆ ಸೆಲೆಬ್ರೇಟ್ ಮಾಡ್ತೀವೋ ಅಥವಾ ಅಕ್ಟೋಬರ್ ಏಯ್ಟ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ಕಮೆಂಟ್ ಸೆಕ್ಷನ್ ಹೇಳಬೇಕು ಏನಿದ್ರೆ ಥೀಮ್ ಏನಾಗಿತ್ತು ನೋಡಿರಿ ಥೀಮ್ ಏನಾಗಿತ್ತು ಅಂದರೆ ಕಾಟನ್ ಫಾರ್ ಗುಡ್ ರೀ ಕಾಟನ್ ಫಾರ್ ಗುಡ್ ಆಗಿತ್ತು ಇದ್ರ ಥೀಮು ಆಮೇಲೆ ಇದು ಪ್ರತಿ ವರ್ಷ ಈ ವರ್ಲ್ಡ್ ಕಾಟನ್ ಡೇನ ಸೆಲೆಬ್ರೇಟ್ ಮಾಡೋ ಸಂಸ್ಥೆ ರೀ ಡಬ್ಲ್ಯೂ ಟಿ ಒ ಯಾವುದೇ ರೀ ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್ ನೋಡಿ ನಾನು ಎರಡು ಪ್ರಶ್ನೆಗಳನ್ನು ಕೇಳಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಏನು ಕೇಳಿದೀನಿ ವರ್ಲ್ಡ್ ಬ್ಯಾಂಕ್ದ ಒಂದು ಗ್ರೂಪ್ಸ್ನ ಗ್ರೂಪ್ನ ಒಂದು ಸಂಘಟನೆಗಳು ಯಾವ ಇದಾವೆ ಅದನ್ನು ಹೇಳಬೇಕು ಜೊತೆಯಲ್ಲಿ ವರ್ಲ್ಡ್ ಕಾಟನ್ ಡೇ ಅಕ್ಟೋಬರ್ ಸೆವೆನಿಗೆ ಸೆಲೆಬ್ರೇಟ್ ಮಾಡ್ತೀವೋ ಅಥವಾ ಅಕ್ಟೋಬರ್ ಏಯ್ಟ್ಗೆ ಸೆಲೆಬ್ರೇಟ್ ಮಾಡ್ತೀವೋ ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಹೇಳಬೇಕು ಮತ್ತು ಇದು ಥೀಮ್ ಗೊತ್ತಿರಲಿ ಕಾಟನ್ ಫಾರ್ ಗುಡ್ ಅಂತಕ್ಕಂಥದ್ದು ಇದನ್ನು ಸೆಲೆಬ್ರೇಟ್ ಮಾಡುವ ಸಂಸ್ಥೆ ಅಂದರೆ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡುವ ಸಂಸ್ಥೆ ಡಬ್ಲ್ಯೂ ಟಿ ಒ ಅಂತಕ್ಕಂಥದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಲ್ವಾ ಎಷ್ಟು ಮಾಹಿತಿ ಇರಬೇಕು ಇನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐದು ಭಾರತೀಯ ಭಾಷೆಗಳಲ್ಲಿ ಬಹುಭಾಷಾ ಬುದ್ಧಿಮಾನ್ಯತೆ ಸಂಶೋಧನೆ ಮತ್ತು ಮೌಲ್ಯಮಾಪನ ಅಂದರೆ ಮುದ್ರಾ ಟೂಲ್ ಬಾಕ್ಸನ್ನು ಬಿಡುಗಡೆ ಮಾಡಿದೆ ನೋಡಿರಿ ಬಹುಭಾಷಾ ಬುದ್ಧಿ ಸಂಶೋಧನೆ ಮತ್ತು ಮೌಲ್ಯಮಾಪನ ಸಿಂಪಲ್ಲಾಗಿ ಮುದ್ರಾ ಈ ಟೂಲ್ ಬಾಕ್ಸನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದ ನೋಡಿ ನೋಡಿರಿ ಅದು ಹಿಂದಿ ಭಾಷೆಯಲ್ಲಿ ಬಂಗಾಳಿ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ಮಲಯಾಳಂ ಭಾಷೆಗಳಲ್ಲಿ ಈ ಐದು ಭಾರತೀಯ ಭಾಷೆಗಳಲ್ಲಿ ಈ ಒಂದು ಟೂಲ್ ಬಿಡುಗಡೆ ಮಾಡಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು ಇನ್ನು ಗಿನಿಯಾದ ನೂತನ ಪ್ರಧಾನಮಂತ್ರಿ ಆಯ್ಕೆಯಾದ್ರಿ ಮೊಹಮ್ಮದ್ ಬಿಒಜಿ ಅಂತಕ್ಕಂಥ ವ್ಯಕ್ತಿ ಏನಾಗಿದ್ದಾರೆ ಆಗಿದ್ದಾರೆ ಇನ್ನು ಪೆರುದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ್ರಿ ಮಿರ್ತಾ ವಾಸ್ಕೇಜ್ ಯಾರ್ರಿ ಮಿರ್ತಾ ವಾಸ್ಕೇಜ್ ಅಂತಕ್ಕಂಥವ್ರು ಪೆರುದ ನೂತನ ಪ್ರಧಾನಮಂತ್ರಿಯಾಗಿ ಆಗಿದ್ದಾರೆ ಅಂತಕ್ಕಂಥದ್ದು ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ವಿಡಿಯೋ ಮುಗಿಸೋಕ್ಕಿಂತ ಮುಂಚಿತವಾಗಿ ದೋಸ್ ಹೂ ಆರ್ ಡಿಡಂಟ್ ಟೇಕನ್ ದ ಅವರ್ ನೋಟ್ಸ್ ಕ್ಯಾನ್ ಟೇಕ್ ಎ ನೋಟ್ಸ್ ಥ್ರೋ ದಿಸ್ ನಂಬರ್ ಕಾಂಟ್ಯಾಕ್ಟಿಂಗ್ ದಿಸ್ ನಂಬರ್ ನೋಡಿರಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಪಡ್ಕೋಬೋದು ಫಾರ್ ಅ ಫಿಫ್ಟೀನ್ ಡೇಸ್ ವಿ ಹ್ಯಾವ್ ಟು ಪೇ ಟ್ವೆಂಟಿ ರುಪೀಸ್ ಸೊ ದ್ಯಾಟ್ ಆ ಟ್ವೆಂಟಿ ರುಪೀಯನ್ನು ಕಳಿಸಿದ್ರೆ ನಾವು ನಿಮ್ಗೆ ಏನು ಮಾಡ್ತೀವಿ ನೋಟ್ಸನ್ನು ಕಳಿಸ್ಕೊಡ್ತೀವಿ ವ್ಯಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ